ಎಸ್ ಇನ್ನ ಮುಂದಿನ ಸುದ್ದಿ ಸಿನಿಮಾಗೆ ಸಂಬಂಧಪಟ್ಟ ಸುದ್ದಿ ತಮಿಳುನಾ ಸೂಪರ್ ಸ್ಟಾರ್ ವಿಜಯ್ ತಳಪತಿ ದಳಪತಿ ವಿಜಯ್ ಅವರ ಮಗ ಈಗ ಸಿನಿಮಾ ರಂಗಕ್ಕೆ ಕಾಲಿಡ್ತಾ ಇದ್ದಾರೆ ಸಹಜವಾಗಿ ಹೀರೋ ಮಕ್ಕಳು ಅಂದ ತಕ್ಷಣ ಹೀರೋಗಳಾಗ್ತಾರೆ ನೆಕ್ಸ್ಟು ನೆಕ್ಸ್ಟ್ ಯಂಗ್ ಜನರೇಷನ್ ಹೀರೋಗಳಾಗ್ಬೋದು ಆದರೆ ವಿಜಯ್ ಅವರ ಮಗ ಹೀರೋ ಆಗ್ತಾ ಇಲ್ಲ ಬದಲಿಗೆ ಡೈರೆಕ್ಟರ್ ಆಗ್ತಾ ಇದ್ದಾರೆ ಎಸ್ ವಿಜಯ್ ಮಗ ಜೇಸನ್ ಸಂಜಯ್ ವಿಜಯ್ ಈಗ ಸಿನಿಮಾ ರಂಗಕ್ಕೆ ಕಾಲಿಡ್ತಾ ಇದ್ದಾರೆ ಅಧಿಕೃತವಾಗಿ ಘೋಷಣೆ ಆಗಿದೆ ಅದು ಕೂಡ ಡೈರೆಕ್ಷನ್ ಮುಖಾಂತರ ಎಸ್ ಪ್ರತಿಷ್ಠಿತ ಸಿನಿಮಾ ಪ್ರೊಡಕ್ಷನ್ ಕಂಪ್ನಿ ಲೈಕಾ ಸಂಸ್ಥೆಯವರು ಈ ಸಿನಿಮಾಗೆ ಬಂಡವಾಳ ಹಾಕ್ತಾ ಇದ್ದಾರೆ ಸ್ವತಃ ಲೈಕಾ ಸಂಸ್ಥೆ ಈಗ ಅನೌನ್ಸ್ ಆಗಿದೆ ವಿಜಯ್ ಅವರ ಮಗ ಈ ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಿದ್ದಾರೆ ಜೇಸನ್ ಸಂಜಯ್ ವಿಜಯ್ ತಮ್ಮ ಮೊದಲ ಸಿನಿಮಾವನ್ನು ಲೈಕಾ ಪ್ರೊಡಕ್ಷನ್ ಜೊತೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈಗ ಸಂಸ್ಥೆ ಹೇಳಿದೆ ಇತ್ತೀಚೆಗಷ್ಟೇ ಲೈಕಾ ಪ್ರೊಡಕ್ಷನ್ ನಮ್ಮ ಕನ್ನಡದ ನಟ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ಹೊಸ ಸಿನಿಮಾವನ್ನು ಸೆಟ್ಟೇರಿತ್ತು ಈಗ ಜೇಸನ್ ಸಂಜಯ್ ಅವರ ಮೊದಲ ಸಿನಿಮಾ ಬಗ್ಗೆ ಮಾಹಿತಿಯನ್ನು ಹೊರ ಹಾಕಿದೆ ಬರೀ ಸ್ಟಾರ್ ಕಲಾವಿದರಿಗೆ ಮಾತ್ರವಲ್ಲದೆ ಹೊಸಬರಿಗೂ ಕೂಡ ಈ ಸಂಸ್ಥೆಯ ಮೂಲಕ ಅವಕಾಶ ಕೊಡ್ತೀವಿ ಅಂತ ನಿರ್ಮಾಪಕ ಸುಭಾಸ್ಕರನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೇಸನ್ ಸಂಜಯ್ ಜೊತೆ ಕೈ ಜೋಡಿಸಿರೋದಕ್ಕೆ ಸುಭಾಸ್ಕರನ್ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಜೇಸನ್ ಸಂಜಯ್ ನಿರ್ದೇಶನದ ಮೊದಲ ಸಿನಿಮಾ ಇದು ಸೊ ಯಾವಾಗಲೂ ಯುವ ಪ್ರತಿಭೆಗಳಿಗೆ ಲೈಕಾ ಪ್ರೊಡಕ್ಷನ್ ಸಂಸ್ಥೆ ವೇದಿಕೆ ಆಗಿರುತ್ತೆ ನಮ್ಮ ಮುಂದಿನ ಸಿನಿಮಾ ಜೈಸನ್ ಸಂಜೆ ಜೊತೆ ಅನ್ನೋದು ಖುಷಿ ಆಗ್ತಾ ಇದೆ ಅಂತ ಸಿನಿಮಾ ಟೀಮ್ ಹೇಳಿದೆ ಇನ್ನು ಜೈಸನ್ ಅವರು ಲಂಡನ್ನಲ್ಲಿ ಶಿಕ್ಷಣ ಪಡೆದುಕೊಂಡಿದ್ದಾರೆ ಟೊರೊಂಟೊ ಫಿಲ್ಮ್ ಸ್ಕೂಲ್ನಲ್ಲಿ ಸಿನಿಮಾ ಮೇಕಿಂಗ್ ಬಗ್ಗೆ ಡಿಪ್ಲೊಮೊ ಕೂಡ ಪಡೆದಿದ್ದಾರೆ ಅವರು ತಮ್ಮ ಸ್ಕ್ರಿಪ್ಟ್ ವಿವರಿಸಿದಾಗ ತಮಗೆ ಒಂದು ಸಿನಿಮೆಯ ಅನುಭವ ನೀಡ್ತು ಆದ್ದರಿಂದ ನಾವೇ ನಿರ್ಮಾಣ ಮಾಡಲು ಮುಂದಾಗಿದ್ದೇವೆ ನಿರ್ದೇಶಕರಿಗೆ ಇರಬೇಕಾದ ಎಲ್ಲ ಮುಖ್ಯ ಗುಣಗಳು ಜೇಸನ್ ಸಂಜೆ ಅವರಿಗೆ ಇದೆ ಅಂತ ಜೈಕಾದ ಸುಭಾಸ್ಕರನ್ ಹೇಳಿದರೆ ಮೊದಲ ಚಿತ್ರ ಮಾಡುವಾಗ ಲೈಕಾ ಪ್ರೊಡಕ್ಷನ್ ರೀತಿಯ ದೊಡ್ಡ ಸಂಸ್ಥೆಯ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅಂದರೆ ಸುಲಭದ ಮಾತಲ್ಲ ಜೈಸನ್ ಸಂಜೆ ಅವರಿಗೆ ಅಂತ ಒಂದು ಅವಕಾಶ ಸಿಕ್ಕಿದೆ ಈ ಅವಕಾಶ ಪಡೆದಿರೋದು ಗೌರವದ ವಿಷಯ ಯುವ ಪ್ರತಿಭೆಗಳಿಗೆ ಈ ಸಂಸ್ಥೆಯಿಂದ ಪ್ರೋತ್ಸಾಹ ಸಿಗುತ್ತದೆ ಈ ಚಾನ್ಸ್ ನೀಡಿದ್ದಕ್ಕೆ ಸುಭಾಸ್ಕರ್ ಅವರಿಗೆ ಧನ್ಯವಾದಗಳು ಡೈರೆಕ್ಟರ್ ಆಗಬೇಕು ಎಂಬ ನನ್ನ ಕನಸು ನನಸು ಮಾಡಲು ಬೆಂಬಲ ನೀಡಿದ ತಮಿಳ್ ಕುಮಾರ್ ಅವ್ರಿಗೂ ಧನ್ಯವಾದಗಳು ಅಂತ ನಟ ವಿಜಯ್ ಅವರ ಮಗ ಜೇಸನ್ ಸಂಜಯ್ ಹೇಳಿದ್ದಾರೆ ವಿಜಯ್ ಇನ್ನು ಯಾವುದೇ ರೀತಿಯ ರಿಯಾಕ್ಷನ್ ಕೊಟ್ಟಿಲ್ಲ ಇದಕ್ಕೆ ಮಗನ ವಿಚಾರವಾಗಿ ನೋಡೋಣ ಒಟ್ಟಿನಲ್ಲಿ ಸ್ಟಾರ್ ಮಕ್ಕಳು ಮತ್ತೆ ಸಿನಿಮಾ ನಟರಾಗಬೇಕು ಅನ್ನೋ ಕಾಲ ನೋ ನಾನು ಡೈರೆಕ್ಟ್ ಆಗ್ತಿದ್ದಂಥ ಬೇರೆ ಹಾದಿಯಲ್ಲಿ ಜೈಸನ್ ಸಂಜಯ್ ಹೋಗಿದ್ದಾರೆ ಸೊ ಒಳ್ಳೆಯದಾಗಲಿ ನಾವು ಕೂಡ ಅವ್ರನ್ನೇ ಅವರಿಗೆ ಶುಭಾಶಯನ ಕೋರೋಣ